ಯಕ್ಷಗಾನ ಕಲಾ ಪ್ರದರ್ಶನವನ್ನು ನಮ್ಮ ಧಾರೇಶ್ವರರು ಬಹಳ ಚೆನ್ನಾಗಿ ಉತ್ತಮ ಪಾತ್ರ ಸಂಯೋಜನೆಯಿಂದ ಎಲ್ಲರ ಮನಸ್ಸಿಗೂ ಕೂಡ ರಂಜನೆಯಾಗುವಂತೆ ಚೆನ್ನಾಗಿ ನಡೆಸಿದ್ದಾರೆ. ಅವರು ಮೇಳದಿಂದ ನಿವೃತ್ತರಾಗಿದ್ದರೂ ಕಲಾ ಸೇವೆಯಿಂದ ನಿವೃತ್ತರಾಗಿಲ್ಲ. ಈಗಲೂ ಕೂಡ ತಮ್ಮ ಉತ್ತಮವಾದ ಕಂಠಶ್ರೀಯಿಂದ ಎಲ್ಲರನ್ನು ಕೂಡ 8 ದಿನಗಳಲ್ಲಿ ಸಂತೋಷಗೊಳಿಸಿದ್ದಾರೆ. ಅವರು ಈಗಲೂ ಸಮರ್ಥವಾದ ರೀತಿಯಿಂದ ಕಲಾ ಸೇವೆಯನ್ನು ಮಾಡುವ ಸಾಮರ್ಥ್ಯ ತೋರಿಸಿದ್ದಾರೆ. 8 ದಿನಗಳಲ್ಲಿ ಅವರ ಉತ್ತಮ ಕಂಠಶ್ರೀಯ ಗಾನ, ಅವರು ಗಾನಧಾರ ಈಶ್ವರರು, ಗಾನಧಾರೆಗೆ ಅವರು ಈಶ್ವರರು. ಅಷ್ಟು ಉತ್ತಮವಾಗಿ ಆವಾವ ಸಂದರ್ಭಕ್ಕೆ ಸರಿಯಾಗಿ ಆ ಭಾವ ಪ್ರಚೋದನೆ ಆಗುವ ರೀತಿಯಲ್ಲಿ ಒಳ್ಳೆ ರೀತಿಯಿಂದ ತಮ್ಮ ಗಾಯನದಿಂದ ಎಲ್ಲರನ್ನು ಕೂಡ ಸಂತೋಷಗೊಳಿಸಿ ಉತ್ತಮವಾದ ಕಲಾ ಸೇವೆಯನ್ನು ನಿರಂತರ ನಡೆಸ್ತಾ ಇದ್ದಾರೆ. ನಿನ್ನೆ ಚಿಕ್ಕ ಮಕ್ಕಳ ಒಂದು ಕಲಾ ಪ್ರದರ್ಶನ, ಅದು ಬಹಳ ಅದ್ಭುತವಾಗಿತ್ತು. ಆ ಮಕ್ಕಳಿಗೆ ಸರಿಯಾದ ತರಬೇತಿ ಕೊಟ್ಟು ಅವರು ಒಳ್ಳೆ ರೀತಿಯಿಂದ ಗೋವರ್ಧನ ಪರ್ವತವನ್ನು ಭಗವಂತ ಎತ್ತಿದ ಕಥೆಯನ್ನು ಒಳ್ಳೆಯ ಅಭಿನಯ, ನೃತ್ಯ, ಮಾತುಗಾರಿಕೆ ಎಲ್ಲರಿಂದಲೂ ಕೂಡ ಸಂತೋಷಗೊಳಿಸಿದ್ದಾರೆ. ಹೀಗೆ ಯಕ್ಷಗಾನಗಳ ಶಿಕ್ಷಣ ಮತ್ತು ತಾವೇ ಯಕ್ಷಗಾನ ಕಲಾ ಪ್ರದರ್ಶನವನ್ನು ನಡೆಸಿ ಆ ಮೂಲಕ ಜನರಿಗೂ ಸಂತೋಷ ನೀಡುತ್ತಾರೆ, ಪಾತ್ರಧಾರಿಗಳನ್ನು ಕೂಡ ಪ್ರೋತ್ಸಾಹ ಇದೆ. ತಾವು ಕೂಡ ತಮ್ಮ ಕಂಠಶ್ರೀಯಿಂದ ಕಲಾ ಸೇವೆ ಮಾಡಿ ವಿವಿಧ ಮುಖಗಳಿಂದ ಯಕ್ಷಗಾನ ಕಲಾ ಸೇವೆಯನ್ನು ನಮ್ಮ ಧಾರೇಶ್ವರರು ನಡೆಸ್ತಾ ಇದ್ದಾರೆ. 8 ದಿನಗಳ ಕಾರ್ಯಕ್ರಮ ಒಳ್ಳೆ ಪರಿಣಾಮಕಾರಿಯಾಗಿ ಎಲ್ಲ ಪಾತ್ರಗಳು ಕೂಡ ಉತ್ತಮ ರೀತಿಯಿಂದ ಅಭಿನಯಿಸಿ ಆ ಕಲಾಭಿಮಾನಿಗಳಿಗೆಲ್ಲ ಒಳ್ಳೆ ಸಂತೋಷವನ್ನು ನೀಡಿದ್ದಾರೆ. ಅದಕ್ಕಾಗಿ ನಮ್ಮ ಸುಬ್ರಹ್ಮಣ್ಯ ಧಾರೇಶ್ವರರನ್ನು ವಿಶೇಷವಾಗಿ ನಾವು ಅಭಿನಂದಿಸ್ತಾ ಇದ್ದೀವಿ. ಈ ಸಂದರ್ಭದಲ್ಲಿ ಅವರು ಹಿರಿಯ ಯಕ್ಷಗಾನ ಕಲಾವಿದರಾಗಿ ತಮ್ಮ ಜೀವನದಲ್ಲಿ ಕಲಾ ಸೇವೆಯನ್ನು ವಿಶೇಷ ರೀತಿಯಿಂದ ನಡೆಸಿದ ಉದ್ಯಾವರ ಜಯಕುಮಾರ್ ಅವರು ಅನಾರೋಗ್ಯದಿಂದಿದ್ದಾರೆ, ಅನೇಕ ಸಂಕಷ್ಟಗಳನ್ನು ಎದುರಿಸ್ತಾ ಇದ್ದಾರೆ. ಅದನ್ನು ಗಮನಿಸಿ ಅವರನ್ನು ಸನ್ಮಾನಿಸಿ ಅವರಿಗೆ ಧೈರ್ಯ ತುಂಬುವಂಥ ಒಂದು ಕಾರ್ಯವನ್ನು ಕೂಡ ನಡೆಸಿದ್ದಾರೆ. ಅದು ಕೂಡ ಅತ್ಯಂತ ಸ್ತುತ್ಯವಾದ, ಕಲಾವಿದರಿಗೆ ಇಂಥ ಪ್ರೋತ್ಸಾಹ ನೀಡುವ ಅವರ ಸೇವೆಯನ್ನು ಸ್ಮರಿಸಿ ಅವರನ್ನು ಅಭಿನಂದಿಸುವಂಥ ಕಾರ್ಯಕ್ರಮವನ್ನು ಕೂಡ ಇವತ್ತು ನಡೆಸಿದ್ದು ಅತ್ಯಂತ ಸ್ತುತ್ಯವಾಗಿದೆ. ಆ ದೃಷ್ಟಿಯಿಂದ 8 ದಿನಗಳ ಕಾರ್ಯಕ್ರಮವನ್ನು ನಡೆಸಿದ ನಮ್ಮ ಧಾರೇಶ್ವರರನ್ನು ಅಭಿನಂದಿಸಿ ಅವರಿಂದ ವಿಶೇಷ ರೀತಿಯಾಗಿ ಇದೇ ರೀತಿ ಕಲಾ ಸೇವೆ ನಿರಂತರ ನಡೆಯಲಿ ಎಂಬುದಾಗಿ ಪ್ರಾರ್ಥಿಸ್ತಾ ಇದ್ದೀವಿ. ಬ್ರಹ್ಮಣ್ಯ ಧಾರೇಶ್ವರರು ಈ 8 ದಿವಸಗಳಲ್ಲಿ ಉತ್ತಮವಾಗಿರತಕ್ಕಂತಹ ಪೌರಾಣಿಕ ಪ್ರಸಂಗಗಳನ್ನು ಆಯ್ದುಕೊಂಡು ಜನಮಾನಸದಿಂದ ಕಣ್ಮರೆಯಾಗ್ತಾ ಇರತಕ್ಕಂತಹ ಆ ಪ್ರಸಂಗಗಳನ್ನು ಮತ್ತೆ ಆಯ್ದುಕೊಂಡು ಸಮಾಜದಲ್ಲಿ ಪ್ರಚುರಪಡಿಸಿದ್ದಾರೆ. ಉತ್ತಮವಾಗಿರತಕ್ಕಂತಹ ಪ್ರದರ್ಶನ ನಡೆದಿದೆ. ಮಳೆಗಾಲದ ಈ ಸಂದರ್ಭದಲ್ಲೂ ರಾತ್ರಿ ಹೊತ್ತು ನಮ್ಮ ರಾಜಾಂಗಣ ಯಾವುದೇ ಕಾರ್ಯಕ್ರಮಕ್ಕೆ ಭರ್ತಿಯಾಗಿ ಇತ್ತೊಂದಂದರೆ ಅದು ಈ 8 ದಿವಸಗಳು ನಡೆದಿರತಕ್ಕಂತಹ ಕಲಾ ಕಾರ್ಯಕ್ರಮಕ್ಕೆ. ಆ ರೀತಿಯಲ್ಲಿ ಉತ್ತಮವಾದಂತಹ ಪ್ರದರ್ಶನಗಳನ್ನು ಕೃಷ್ಣನ ಸನ್ನಿಧಾನದಲ್ಲಿ ಸಮರ್ಪಿಸಿರತಕ್ಕಂತಹ ಸುಬ್ರಹ್ಮಣ್ಯ ಧಾರೇಶ್ವರ ಅವರಿಗೆ ಕೃಷ್ಣನ ಅನುಗ್ರಹ ನಿತ್ಯ ನಿರಂತರ ಇರಲಿ. ಅವರಿಂದ ಕಲಾ ಸೇವೆ ಇನ್ನಷ್ಟು ಹೀಗೆ ನಿರಂತರವಾಗಿ ನಡೆಯುವಂತೆ ಅನುಗ್ರಹಿಸಲಿ ಅಂತ ಕೃಷ್ಣನಲ್ಲಿ ಪ್ರಾರ್ಥಿಸ್ತಾ ಮಾತ್ರ ಮುಕ್ತಾಯಗೊಳಿಸ್ತಾ ಇದ್ದೇವೆ.